ಶಿವರಾತ್ರಿ ಬಂತಂದರೆ ಸಾಕು, ಶಿವನ ಭಕ್ತರು ದೇವಸ್ಥಾನಕ್ಕೆ ಹೋಗಿ ಶಿವನಾಮ ಸ್ಮರಣೆಯಲ್ಲಿ ಮಗ್ನರಾಗಿ ಹಗಲು ರಾತ್ರಿ ಶಿವನ ಪೂಜೆ ಪುನಸ್ಕಾರ ಮಾಡೋ ಮುಖಾಂತರ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತಾರೆ. ಆದರೆ ಇಲ್ಲೊಂದು ಭಕ್ತ ಸಮೂಹವಿದೆ, ಇವರು ಪೂಜೆ ಪುನಸ್ಕಾರದ ಜೊತೆಗೆ ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಪ್ರತಿ ಶಿವರಾತ್ರಿಯನ್ನು ವಿಶಿಷ್ಟವಾಗಿ ಆಚರಣೆ ಮಾಡುತ್ತಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಹೀಗೆ ಟ್ರ್ಯಾಕ್ಟರ್ ಮೂಲಕ ಗಾಣ ತಿರುಗಿಸುತ್ತಿರುವ ಈ ದೃಶ್ಯವನ್ನು ನೋಡಿ ಇದು ಯಾವುದೋ ಬೆಲ್ಲ ಮಾಡುವ ಆಲೆಮನೆ ಅಂದ್ಕೋಬೇಡಿ. ನೀವೇನಾದರೂ ಹಾಗೆ ಅಂದ್ಕೊಂಡ್ರೆ ನಿಮ್ಮ ಊಹೆ ಶುದ್ಧ ಸುಳ್ಳಾಗುತ್ತೆ. ಯಾಕಂದರೆ ಇದು ಬೆಲ್ಲ ತಯಾರಿಸುವ ಆಲೆಮನೆ ಅಲ್ಲ, ಬದಲಾಗಿ ವಿಶ್ವವಿಖ್ಯಾತ ಹಂಪಿಯ ವಿರೂಪಾಕ್ಷೇಶ್ವರನ ದರ್ಶನಕ್ಕೆ ಬರುವ ಭಕ್ತರ ದಣಿವಾರಿಸಲು ಸಿದ್ಧಗೊಳ್ಳುತ್ತಿರುವ ಕಬ್ಬಿನ ರಸವನ್ನು ತೆಗೆಯುವ ಗಾಣ. ಅಂದಹಾಗೆ ಶಿವರಾತ್ರಿ ವಿಶೇಷವಾಗಿ ಹಂಪಿಗೆ ಬಂದಂಥ ಭಕ್ತರಿಗೆ ಕಬ್ಬಿನ ಹಾಲನ್ನು ಸಿದ್ಧಪಡಿಸಿ ಉಚಿತವಾಗಿ ನೀಡುವ ಮುಖಾಂತರ ಈ ಬಿರುಬಿಸಿಲಿನಲ್ಲಿ ಭಕ್ತರ ದಣಿವನ್ನು ಹಿಂಗಿಸಲು ಮುಂದಾಗಿದೆ ಹೊಸಪೇಟೆ ತಾಲೂಕಿನ ಅನಂತಸೇನಗುಡಿ ಗ್ರಾಮದ ದಳವಾಯಿ ಕುಟುಂಬ. ಅಂದಹಾಗೆ ಈ ದಳವಾಯಿ ಕುಟುಂಬ ಹೀಗೆ ಬಂದಂಥ ಭಕ್ತರಿಗೆ ಕಬ್ಬಿನ ಹಾಲನ್ನು ಸಿದ್ಧಪಡಿಸಿ ಕೊಡುತ್ತಿರುವುದು ಇದೇ ಮೊದಲನೆಲ್ಲ. ಸುಮಾರು 65 ವರ್ಷಗಳಿಂದ ನಿರಂತರವಾಗಿ ಈ ಕಾಯಕ ಮುಂದುವರಿಸಿಕೊಂಡು ಬಂದಿದೆ. ದಳವಾಯಿ ಕುಟುಂಬದ ಹಿರಿಯ ಮತ್ತು ಸ್ವತಂತ್ರ ಹೋರಾಟಗಾರ ರಾಮಪ್ಪ ಮೊದಲಿಗೆ ತಮ್ಮ ಗ್ರಾಮದಿಂದ ಬಿಂದಿಗೆಯಲ್ಲಿ ಕಬ್ಬಿನ ಹಾಲನ್ನು ತಂದು ವಿರೂಪಾಕ್ಷೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕುಳಿತು ಬರುವ ಭಕ್ತರಿಗೆ ಕುಡಿಯಲು ಕೊಡುತ್ತಿದ್ದರಂತೆ. ಅಂದಿನ ಸಂಪ್ರದಾಯವನ್ನು ಅವರ ವಂಶಸ್ಥರು ಇಂದಿಗೂ ಕೂಡ ಮುಂದುವರಿಸಿಕೊಂಡು ಹೊರಟಿದ್ದಾರೆ. ಪ್ರತಿ ಶಿವರಾತ್ರಿ ದಿನದಂದು ಇವರ ಕುಟುಂಬದ ಮಹಿಳೆಯರು ಮತ್ತು ಮಕ್ಕಳೆಲ್ಲರೂ ಒಂದು ಕಡೆ ಸೇರಿ ಈ ಕಾಯಕ ಮಾಡುತ್ತಾರೆ. ಮೂಲತಃ ಕೃಷಿ ಆಧಾರಿತ ಕುಟುಂಬವಾದ್ದರಿಂದ ತಮ್ಮ ಹೊಲದಲ್ಲಿ ಕಬ್ಬನ್ನು ಬೆಳೆದಿದ್ದರೂ ಬೇರೆಡೆ ಕಬ್ಬನ್ನು ಖರೀದಿ ಮಾಡಿ ಆದರೂ ತಂದು ತಮ್ಮ ಸೇವೆಯನ್ನು ಮಾಡ್ತಾರೆ. ಇದೇ ರೀತಿ ಸುಮಾರು 65 ವರ್ಷಗಳಿಂದ ಈ ಕುಟುಂಬದ ಮಹಿಳೆಯರು ಶಿವರಾತ್ರಿ ದಿನದಂದು ತಮ್ಮ ಮನೆಯಲ್ಲಿ ಹಬ್ಬ ಆಚರಣೆ ಮಾಡದೆ ಹೀಗೆ ಹಂಪಿಗೆ ಬಂದಂಥ ಭಕ್ತರ ದಣಿವಾರಿಸುವ ಕಾಯಕದಲ್ಲಿ ಶಿವನನ್ನು ಕಾಣುವುದಾಗಿ ಹೇಳುವುದು ಮಾತ್ರ ಮೆಚ್ಚುವಂಥದ್ದು. ಸುಮಾನ್ ಪಿಂಜಾರ್, ಹಂಪಿ ಮಿರರ್, ಹೊಸಪೇಟೆ. ಪ್ರಿಯ ವೀಕ್ಷಕರೇ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬರ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಪ್ರತಿ ವರ್ಷದಂತೆ ನಾವು ಈ ವರ್ಷನೂ ಕಬ್ಬನ್ನು ತಂದು ಅಲ್ಲಿ ಗಾಣ ತೆಗೆದು ಅದನ್ನು ಬಟ್ಟೆಯಿಂದ ಬಸಿದು ಮತ್ತು ಭಕ್ತಾದಿಗಳಿಗೆಲ್ಲ ಉಪವಾಸ ಮಾಡಿರಲ್ಲಿ ಕೆಲವರು ಅನ್ನದಾನ ಸೇವೆ ಮಾಡ್ತಾರೆ, ಕೆಲವರು ಹಣ್ಣು ಹಂಪಲ ಸೇವೆ ಮಾಡ್ತಾರೆ. ನಾವು ಇದೇ ಥರನೇ ಪ್ರತಿ ವರ್ಷದಿಂದ 69 ವರ್ಷದಿಂದ ಮಾಡ್ಕೊಂತ ಬಂದೀವಿ. ಈ ವರ್ಷನೂ ಮಾಡ್ತೀವಿ, ಮುಂದೆ ಕಂಟಿನ್ಯೂನು ಮಾಡ್ತೀವಿ. ಕಬ್ಬು ಎಲ್ಲರಿಗೂ ಬಂದಿರೋ ಭಕ್ತಾದಿಗಳಿಗೆಲ್ಲ ಗ್ಲಾಸ್ ಕಬ್ಬಿನ ಹಾಲನ್ನು ಕೊಡುತ್ತೇವೆ. ನಾವು ವಾಣಿ, ದಳವಾಯಿ ಕುಟುಂಬದವರು, ಇದೇ ನಮ್ಮ ಫ್ಯಾಮಿಲಿ. ಇದು ಕಬ್ಬಿನ ಹಾಲು ವಿತರಣೆ ಕಾರ್ಯಕ್ರಮ ಇದೆ. ಇದು ನಾವು 69 ವರ್ಷದ ವಿತರಣೆ. ಇದು ಹಂಗೆ ತರತರಾಂತರದಿಂದ ಬಂದಿದೆ. ಇದು ವಿತರಣೆ ಮಾಡ್ಕೊತಾನೆ ಬಂದಿದ್ದೀವಿ. ನಮ್ಮ ಫ್ಯಾಮಿಲಿ ಫುಲ್ ಎಲ್ಲರೂ ಬಂದು ಇವತ್ತು ಎಲ್ಲರೂ ಉಪವಾಸ ಇರ್ತಾರಂತ ಶಿವರಾತ್ರಿಗೆ ಇಲ್ಲಿ ಹಂಪಿಗೆ ಬಂದು ಎಲ್ಲ ಕಬ್ಬಿನ ಹಾಲನ್ನ ಎಲ್ಲ ರಾತ್ರಿವರೆಗೂ ಕೊಟ್ಟು ವಿತರಣೆ ಮಾಡಿ ಹೋಗ್ತಿದ್ದೀವಿ. ಉಪವಾಸ ಇರುತ್ತಾರಲ್ಲ ಅವ್ರ ಭಕ್ತರಿಗೆಲ್ಲ ಉಚಿತ ಕಬ್ಬಿನ ಹಾಲು ವಿತರಣೆ ಮಾಡ್ತೀವಿ. ಕಬ್ಬು ತಂದು ಗಾಣ ಹಾಕಿ ಅದನ್ನ ಟ್ಯಾಕ್ಟ್ರಿಯಿಂದ ಓಡಿಸಿ ಅದನ್ನ ಹಾಲನ್ನು ತೆಗೆದು ಶೋಧಿಸಿ ಎಲ್ಲರಿಗೂ ಕೊಡ್ತೇವೆ ಉಚಿತವಾಗಿ. ರಾಜೇಶ್ವರಿ. ಈ ಪ್ರತಿ ವರ್ಷ ಮೊದ್ಲದ್ದ ನಮ್ಮ ತಂದೆಯರು ಮಾಡ್ಕೊಂಬರ್ತಾರೆ ಸರ್. ಮೊದಲು ಈ ಕಬ್ಬು ಶಿವರಾತ್ರಿ ದಿವಸ ಬಂದು ಮೊದಲು ಬಂಡಿಯಾಗಿ ತರ್ತಿದ್ರು, ಆಮೇಲೆ ನಮ್ಮ ತಂದೆ ಇದಾದ್ಮೇಲೆ ಮತ್ತೆ ನಾವು ಟ್ಯಾಕ್ಟ್ರಿ ಮಾಡ್ಕೊಂಡು ಟ್ಯಾಕ್ಟ್ರಿಯಾಗಿದ್ದ ತರ್ತದೆ. ಇವತ್ತಿಗೆ 69 ವರ್ಷ ಈಗ ಇದು ಮಾಡೋಕೆ. ಹಾಗೆ ನಮ್ಮ ತಂದೆಯವ್ರು ನಡ್ಸ್ಕೊಂಬಂದಿದ್ದು ನಾವು ಹಂಗೆ ಮಾಡ್ಕೊಂತ ಬರ್ತಿದ್ವಿ. ಮೊದಲು ನಮ್ಮ ತಂದೆಯವರು ಬಂಡಿ ಕಬ್ಬು ಹಾಕಿ ಬಂಡಿಯಾಗಿ ಹಾಕೊಂಬರ್ತಿದ್ರು ಸರ್. ಒಂದು 4-5 ಬಂಡಿ ಕಬ್ಬು ತಗೊಂಡು ಗಾಣ ಹಾಕೊಂಬರ್ತಿದ್ರು, ಬಂದು ಎತ್ತಿಂಗಾಣ ಕಟ್ಟಿ ಎತ್ತಿಂಗಾಣದಲ್ಲಿ ಆಡ್ತಿದ್ರು. ಮತ್ತು ನಮ್ಮ ತಂದೆಯವ್ರು ಇದಾದ್ಮೇಲೆ ನಮ್ಮ ಅಣ್ಣರು ನಾವು ಮಾಡಿದ್ವಿ. ಆಮೇಲೆ ಮತ್ತೆ ನಾವು ನಾಲ್ಕು ತಮಿಳು ಮಾಡ್ತಿದ್ದೀವಿ. ನಮ್ಮದು ಹೊಸಪೇಟೆ ಪಕ್ಕದಾಗ ಅನಂತ ಸೇನಗುಡಿ ಸರ್. ನಾವು ದಳವಾಯಿ ಕುಟುಂಬದವ್ರು ಸರ್. ನಾವು ದಳವಾಯರ ಅಂತಾರೆ. ನಮ್ಮ ಹೆಸರು ದಳವಾಯಿ ಬೀರಪ್ಪ, ದಳವಾಯಿ ಅಂಬರೀಶಪ್ಪ, ದಳವಾಯಿ ಚಂದ್ರಶೇಖರಪ್ಪ, ದಳವಾಯಿ ಸುಭಾಕರಪ್ಪ. ಮತ್ತು ನಮ್ಮ ತಂಗಿ ಮಕ್ಕಳು ಮಾರುತೇಶ, ನಮ್ಮ ಸೋದರ ಮಾವನ ಮಗ ಯರಸ್ವಾಮಿ, ಎಲ್ಲ ನಮ್ಮ ಹೊರಗಡೆ ಯಾರು ಸರ್, ಬರೀ ಬೀಗರು ಅಣ್ಣ ತಮ್ಮ ಇರೋದು, ಬೇರೆ ಯಾರು ಬಂದಿರೋದು. ಒಟ್ಟು ಒಂದು 100 ಮಂದಿ ಆಗ್ಯಾರ ಸರ್ ಎಲ್ಲ ಗುಂಪು.